ಯಾರ್ದ ಶಾದಿ ನಿಂದಾತು? ಮತ್ತೆ ನೀ ಇಲ್ಲೇದಿಲ್ಲ, ಶಾದಿ ಅಣ್ಣ ಹೋಗುದಿರ್ತತಿ, ಗಂಡನ ಮನೆ ಹೋಗುದಿರ್ತತಿ ಶಾದಿ ಆಗಣ. ನಮಸ್ಕಾರ ಫ್ರೆಂಡ್ಸ್, ಎಲ್ಲಾರ್ಗು ಹೆಂಗಿದ್ದೀರಿ? ಆರಾಮದಿರಿ, ಎಲ್ಲಾರು ಆರಾಮದಿರಿ ಅಂತ ಅನ್ಕೊಳಕತ್ತೀನಿ. ಮುಂಜಾನೆ ನಾವು ಹೊಂಟಿವಿ ಕಾರ್ ತಗೊಂಡ, ಎಲ್ಲಿ ಅಡ್ಡಾಡಕ್ಕಲ್ಲ. ಮುಂಜಾನೆ 9:00 ಎಲ್ಲಿ ಅಡ್ಡಾಡಕ್ಕಲ್ಲ. ನಂದ ಇದನ್ ಮಾಡಕ್ಕ, ಬ್ಲಡ್ ಟೆಸ್ಟ್ ಮಾಡಕ್ಕ. ಸೊ 6th month ಈಗ ರನ್ನಿಂಗ್ ಐತಿ, ಶುರು ಆಗೈತಿ. 6ನೇ ತಿಂಗಳದ ಚೆಕಪ್ ಮಾಡಿಸ್ಬೇಕು. ಸೊ 6ನೇ ತಿಂಗಳದ ಚೆಕಪ್ ಮಾಡೋದಕ್ಕಿಂತ ಫಸ್ಟ್ ಕೆಲವೊಂದು ಬ್ಲಡ್ ಟೆಸ್ಟ್ ಹೇಳಾರು, ಚೀಟಿ ಅದು ಕೊಟ್ಟಾರು, ಅಂದ್ರೆ ಎಕ್ಸಾಕ್ಟ್ಲಿ ಏನೇನು ಟೆಸ್ಟ್ ಮಾಡಿಸೋದೈತಿ ಅಂತ. ಸೊ ಅದನ್ನ ಲ್ಯಾಬೊರೇಟ್ರಿಗೆ ಹೋಗಿ ಟೆಸ್ಟ್ ಮಾಡ್ಸಕ್ ಹೊಂಟಿವಿ. ಇಮಿಡಿಯೇಟ್ಲಿ ರಿಪೋರ್ಟ್ ಕೊಡ್ಲಿಲ್ಲ ಅಂದ್ರೆ ನಾಳೆ ಹೋಗ್ಬೇಕು. ಸೊ ನೋಡೋಣ ಹೆಂಗ್ ಹೆಂಗ್ ಆಗ್ತೈತಿ ಅಂತ. ಸೊ ಇದು ಏನ್ ಬ್ಲಡ್ ಟೆಸ್ಟ್ ಹೇಳಾರಲ್ಲ, ಇದು ಫಾಸ್ಟಿಂಗ್ ಐತಿ, ಅಂದ್ರೆ ಏನು ತಿನ್ನುವಂಗಿಲ್ಲ, ಬರೀ ನೀರಷ್ಟ ಕುಡಿದ್ರೆ ನಡೀತೈತಿ. ಸೊ ಅವರ ಲ್ಯಾಬೊರೇಟ್ರಿ 7:30 ತೆಗೆದು ಬಿಡ್ತಾರೋ, ಯಾಕಂದ್ರೆ ಪ್ರೆಗ್ನೆನ್ಸಿ ಒಳಗೆ ಆಬ್ವಿಯಸ್ಲಿ ಏನಾದರೂ ಕಂಪಲ್ಸರಿ ಪಟ ಪಟ ತಿನ್ನಬೇಕಾಗ್ತತಿ, ಅಷ್ಟೊತ್ತು ಉಪವಾಸ ಇರಕ್ಕೆ ಆಗಂಗಿಲ್ಲ. ಅದೇ ಅಂದ್ರೂ 9 ಗಂಟೆ ಆಗೈತೆ, ಅಷ್ಟು ನಡೀತೈತಿ. ನಾನು ನೀರು ಕುಡ್ದೇನೆ ಆ್ಯಕ್ಚುಲಿ. ಸೊ ಫಾಸ್ಟಿಂಗ್ ನೀರು ಅಷ್ಟ ಕುಡ್ದೀನಿ, ಅದು ಬಿಟ್ಟರೆ ಏನೂ ಮಾಡಿಲ್ಲ. ಬಿಕಾಸ್ ಅವರು ಕಂಪಲ್ಸರಿ ಅದ್ರ ಮೇಲೆ ಬರದನ ಕೊಟ್ಟರು ಫಾಸ್ಟಿಂಗ್ ಬೇಕು ಅಂತ. ಅದಕ್ಕೆ ಈಗ ಬ್ಲಡ್ ಟೆಸ್ಟ್ ಆದ ಮೇಲೆ ಏನಾರು ತಿನ್ಬೇಕು. ಸ್ವಲ್ಪ ತಲೆನೂ ಸಾಕತೈತೆ ಆಕ್ಚುಲಿ, ಅದರಿಂದ A few minutes later. ಅದೇ ಮೇನ್ ರೆಗ್ಯುಲರ್ ಚೆಕಪ್ ಐತೆ ಆ್ಯಕ್ಚುಲಿ ಈಗ. ಬಟ್ ಇನ್ನು ಏನು ಸ್ಟಾರ್ಟ್ ಮಾಡ್ತಾರೆ, 9 ತಿಂಗಳ ತನಕ ಚೆಕ್ ಮಾಡ್ಕೋತಾ ಇರ್ತಾರೆ. ಬಟ್ ಎಲ್ಲ ನಾರ್ಮಲ್ ಇರಬೇಕಲ್ಲ. ಫಸ್ಟ್ ಬ್ಲಡ್ ಟೆಸ್ಟ್ ಆಯಿತು. ಫಸ್ಟ್ ಬ್ಲಡ್ ಟೆಸ್ಟ್ ತೊಗೊಂಡ್ರು, ಇದಾಗೋಣ. ಈಗ ಒಂದು ಗ್ಲುಕೋಸ್ ಪೌಡರ್ ಕೊಟ್ಟರು. ಈ ಗ್ಲುಕೋಸ್ ಪೌಡರನ್ನು 5 ನಿಮಿಷದೊಳಗೆ 5-7 ನಿಮಿಷದೊಳಗೆ ಕುಡಿಬೇಕು, ಫುಲ್ ಖಾಲಿ ಮಾಡ್ಬೇಕು ಇದನ್ನು. ಇದು ಕುಡಿಯೋಣ 2 ತಾಸು ಬಿಟ್ಟು ಮತ್ತೊಂದು ಬ್ಲಡ್ ಟೆಸ್ಟ್ ಕೊಡಬೇಕು. ಮತ್ತು ಎಲ್ಲರಿಗಿಂತ ಇಂಪಾರ್ಟೆಂಟ್ ಆ್ಯಂಡ್ ಡಿಫಿಕಲ್ಟ್ ಥಿಂಗ್ ಇಸ್, ಆ 2 ತಾಸೊಳಗೆ ಮತ್ತೆ ಏನೂ ತಿನ್ನಂಗಿಲ್ಲ. ಬರೀ ನೀರು ಕುಡಿದ್ರೆ ಅಷ್ಟು ನಡೀತೈತಿ, ಅದರ್ವೈಸ್ ಏನು ಅಂದ್ರೆ ಲಿಟ್ರಲಿ ಚಹಾನು ಕುಡಿದಿಲ್ಲ ಅಂತ ಹೇಳಾರು. ಸೊ ನೋಡೋಣ ಏನಾಗ್ತೈತಿ. ಇನ್ನೂ 2 ತಾಸು ಉಪವಾಸ ಕುಂಡಿರ್ಬೇಕು. ಈಗ ಅಷ್ಟಾಗೈತೆ, ಹತ್ತಾವ ಅಂದ್ರೆ ಇನ್ನೂ 12 ಗಂಟೆ ತನಕ. ಅದು ಗ್ಲುಕೋಸ್ ಕುಡಿದ್ರೆ, ಅದು ಗ್ಲುಕೋಸ್ ಕುಡಿದ್ಮೇಲೆ 2 ಗಂಟೆ ಕ್ಯಾಲ್ಕುಲೇಟ್ ಮಾಡ್ದೈತಿ. ಮತ್ತೆ ಬಂದು ಬ್ಲಡ್ ಟೆಸ್ಟ್ ಕೊಡೋದು. ಇವರು ಪಾಪ ನನಗಾಗಿ ಬ್ರೇಕ್ಫಾಸ್ಟ್ ಮಾಡಿಲ್ಲ. ಸೊ ಎಲ್ಲ ಇಲ್ಲರೆ ಬ್ರೇಕ್ಫಾಸ್ಟ್ ಮಾಡಿ ನಾನು ಪಟ್ಟಂತಿದ್ದೀನಿ. ಬಿಕಾಸ್ ಎಷ್ಟು ಜಲ್ದಿ ಕುಡಿತೀನಿ ಅಷ್ಟು ಜಲ್ದಿ ನನಗೂ ಏನಾದ್ರು ತಿನ್ನಕ್ ಸಿಗ್ತೈತಿ ಅಂತ ಇಲ್ಲೇ ಹುಡ್ಕಾಡಕತ್ತಾರು. ಬಟ್ ಎಲ್ಲಿ ಪಾರ್ಕಿಂಗ್ ಸಿಗಬಾರ್ದು, ಫುಲ್ ಎಲ್ಲ ಪಾರ್ಕಿಂಗ್ ಆಗೈತಿ. ಇಷ್ಟು ಮುಂಜಾನೆ 8 ಗಂಟೆಗೂ ಒಂದು ಪಾರ್ಕಿಂಗ್ ಸಿಗುತ್ತೆ. ನಂದೇನಿತ್ತು, ಇಬ್ಬರಿಗೆ ಈಗ ಬ್ಲಡ್ ಟೆಸ್ಟ್ ಆಗೋಣ, ಇಬ್ರು ಕೂಡ ನಷ್ಟ ಮಾಡಿಬಿಡ್ನ ತಿಂದಿತ್ತು. ನಮ್ಗೆ ಹಂಗ ಅನ್ಸಿತ್ತಲ್ಲ, ಮುಗಿತತ್ ಅನ್ಸಿತ್ತು ಅಂತ ಬ್ಲಡ್ ಟೆಸ್ಟ್ ಅಂತ. 2 ತಾಸು ಇದೆ ಒಮ್ಮೆ ಟ್ವಿಸ್ಟ್ ಮತ್ತಿದೆ ಗ್ಲುಕೋಸ್. ಮಸ್ತ್ ಬೆಣ್ಣೆ ಮಸಾಲ ದೋಸೆ ಹೊಡೆಯತ್ತಿರ್ ನನ್ ಮುಂದ ಕೂತ. 2 ತಾಸು ನೀನು ತಿನ್ನಕ್ಕೆ ಗುಡ್ ಗರ್ಲ್ ಅದಿಲ್ಲಿ. ನೀ ಅಮ್ಮಗ ಅಮ್ಮಗ ಕಾಳಜಿ ಮಾಡ್ತಿಲ್ಲ, ಹುಳ್ಳಾಡಕತ್ತಿದ್ದೇನು ಕುಲ್ಲಾಟ್ ಹುರ್ರಾಗ್ಯವಲ್ಲ ಬಾಬಳಗ. ಈಗ ಅಲ್ಲಿ ಏನ್ ಹೇಳ್ರಿ ಗೊತ್ತ, ನಿಮ್ ಸಾನು ಎಷ್ಟು ಭಾರಿ ಅದಾಳ್ರಿ, ಎಷ್ಟ್ ಕ್ಯೂಟ್ ಅದಾಳ್ರಿ, ನಿಮ್ ಕಾಳಜಿ ಎಷ್ಟ್ ಮಾಡ್ತಾಳ್ರಿ ಅಂದ್ರ ನಂಗೆ ಬಾ. A few moments later. 2 ತಾಸಗಣ ಮನೆಗ್ ಹೋಗಿದ್ವಿ. ಮನೆಗ್ ಹೋಗಿ ಮತ್ ವಾಪಸ್ ಬಂದ್ವಿ. ಸೆಕೆಂಡ್ ಬ್ಲಡ್ ಟೆಸ್ಟ್ ಆಯ್ತು. ಲಾಕ್ ಓಪನ್ ಮಾಡ್ರಿ, ಡೋರ್ ಓಪನ್ ಆಗ್ಬಾರ್ದು. ನಿನ್ನಿಂದ ಯಾಕೋ ಗೊತ್ತಿಲ್ಲ, ಜನರಲಿ ಯೂಶ್ವಲಿ ನಾನು ಪ್ರೆಗ್ನೆಂಟ್ ಆದಾಗ ಫ್ರೆಶ್ ಇರ್ತೀನಿ, ಆಕ್ಟಿವ್ ಇರ್ತೀನಿ. ಅಂತಪರಿ ನಂಗೇನು ಹಿಂಗ ಭಾಳ ಸುಸ್ತಾಗೈತಿ, ಭಾಳ ತ್ರಾಸ ಆಗತೈತಿ ಅಂತ ಹಂಗೇನಿರಂಗಿಲ್ಲ. ಬಟ್ ನಿನ್ನಿಂದ ಯಾಕೋ ಗೊತ್ತಿಲ್ಲ,
ಸುಸ್ತು ಹೊಡ್ದೈತಿ, ಒಂಥರ ಹಿಂಗ ಬರೀ ನಿದ್ದೆ ಬರತೈತಿ, ಬರೀ ನಿದ್ದೆ. ಈಗೂ ಒಂದ್ ತಾಸು ಮನೆಯಿಂದ ನಾನು ಮಕ್ಕೊಂಡೆ ಬಂದಿನಿ. ಕ್ಲೈಮೇಟು ಆಕ್ಚುಲಿ ಹಂಗ ಐತಿ, ಸಪೋರ್ಟ್ ಮಾಡೋದೈತಿ ಕ್ಲೈಮೇಟ್ ಹಾಸಿಗೆ ಹಚ್ಕೊಂಡು ಮಲ್ಕೊಳಕ. ಹೌದಿಲ್ಲ, ಸೊ ಇನ್ನ ನಾನು ಏನಾರ ತಿನ್ಬೇಕು. ಪವನ್ ಹೋಟೆಲ್ ಒಂದಡಿ ನಡ್ಕೋತ ಇಲ್ಲೇ ಒಂದು ಸಮೀಪ ಆಕ್ಚುಲಿ ಹೋಟೆಲ್ ಐತಿ, ಬಟ್ ಪಾರ್ಕಿಂಗ್ ಪ್ರಾಬ್ಲಮ್ ಇರೋದ್ರಿಂದ ಆಗಳೆ ಬಹಳ ಗುದ್ದಾಟ ಆಯ್ತು. ಸೊ ಇಲ್ಲೇ ಬೈ ವಾಕ್ ಐತಿ, ಹಿಂಗಾಗಿ ಏನಾರು ತಿಂದು ಬರ್ಬೇಕು. ಸೊ ಫೈನಲಿ ಒಂದು ಗಂಟೆಕ ಈಗ ಸ್ವಲ್ಪ ತಿನ್ನಕ್ ಸಿಗಾಕತ್ತೈತಿ. ನಮ್ಮವ್ರ ಮುಂಜಾನೆ ದೋಸೆ ಹೌದ್ ಮತ್ತ ಬಸರಿದಾಗ ಏನ್ ಟೆಂಪ್ಟ್ ಆಗ್ತೈತಲ್ಲ ಅದ್ ತಿಂದ ಬಿಡ್ಬೇಕ. ಸೊ ಮಾರ್ನಿಂಗ್ ಇವರು ಮಸಾಲಾ ದೋಸೆ ತಗೊಂಡಿದ್ರು, ಸೊ ಹಿಂಗಾಗಿ ನಾನು ಈಗ ಮಸಾಲಾ ದೋಸೆ ತಗೊಳತೀನಿ. ಇವ್ರಿಗೆ ಹೊಟ್ಟಿ ತುಂಬೈತಿ, ಬಟ್ ಜಸ್ಟ್ ನನ್ ಕಂಪನಿ ಅಂತ ಒಂದ್ ಇಡ್ಲಿ ತಿನ್ನಾಗತ್ತಾರ. ಹೌದಲ್ಲ, ನಾ ಬಸರದನ್ ಖರೆ ನಿಮ್ದೆಲ್ಲ ಆಸೆ ಕಂಪ್ಲೀಟ್ ಆಗತ್ತ. ಚಲೋ ಐತ್ಲ ಐಡಿಯಾ. The next morning. Welcome to the next day. Directly next day na vlog anna shuru madakatini. So ninne nanu blood testing hogidni, nan reports already bandavu. Iga immediately reports enadavu anta helangilla, because ardha martha helodkitta iga nanu doctor kade hontini. ಅವರು ಈ ರಿಪೋರ್ಟ್ಸ್ ಬಗ್ಗೆ ಏನೇನು ಹೇಳ್ತಾರೋ ಆಮೇಲೆ ಬಂದಮೇಲೆ ನಾವು ಒಮ್ಮೆಗಲೇ ನಿಮಗೆ ಹೇಳ್ತೀನಿ. ಸೊ ನಿನ್ನೆ ಹೋಗಬೇಕು ಅಂದರೆ ಡಾಕ್ಟರ್ ಅಪಾಯಿಂಟ್ಮೆಂಟ್ ನೀನು ಸಿಗಲಿಲ್ಲ, ಇವತ್ತು ಬರ್ರಿ ಅಂತ ಹೇಳೋರು. ಹಿಂಗಾಗಿ ಇವತ್ತು ನಂದು 6th month ಚೆಕಪ್ ಪ್ಲಸ್ ಈ ಬ್ಲಡ್ ಟೆಸ್ಟ್ ರಿಪೋರ್ಟ್ ಎರಡೂ ನೋಡಬೇಕು. ಸೊ ಸಾನು ಜಸ್ಟನ ಮಲಗಿಸನಿ, ಸಾನ್ವಿಗೆ ಮಲಗಿಸಿ ನಾನು ಹಾಸ್ಪಿಟಲ್ಗೆ ಹೊಂಟೀನಿ. ಆಕೆ ಊರಿ ಒಂದು ಸ್ವಲ್ಪ ಬರೋದು ಹೋಗೋದು ಬರೋದು ಹೋಗೋದು ಆಗಾಕತ್ತೈತಿ, ಬಿಕಾಸ್ ಇಲ್ಲಿ ಕ್ಲೈಮೇಟನ ಹಂಗೈತಿ. ಬಟ್ ಆದರೂ ಮೊದಲಿನ್ಗಿಂತ ಈಗ ಬೆಟರ್ ಅದಾವಳು. ಸೊ ನನಗೂ ಭಾಳ ಅಂದ್ರೆ ಭಾಳ ಮುಂಚಾಣಿಯಿಂದ ಫುಲ್ ಟೈಯರ್ಡ್ ಆಗೈತಿ, ನನ್ನ ಮುಖ ನೋಡಿರ್ಬೋದು ಅಷ್ಟು ಟೈಯರ್ಡ್ ಕನ್ಸಾಗತ್ತೈತಿ. ಹಿಂಗಾಗಿ ನಾನು ಈಗ ಹಾಸ್ಪಿಟಲ್ಗೆ ಹೋಗಬೇಕು, ಹಿಂಗಾಗಿ ಪಟ್ ಅಂತ ಫ್ರೆಶ್ ಆಗಬೇಕು, ಪಟ್ ಅಂತ ರೆಡಿ ಆಗಬೇಕು. ಈ ರೀತಿ ಟೈಯರ್ಡ್ ಆದಾಗ ಮಸ್ತ್ ಒಂದು ಕ್ಲಿನ್ಸರ್ನ ನಾ ಯೂಸ್ ಮಾಡಿದ್ವಿ ಅಂದ್ರೆ ಫುಲ್ ಫ್ರೆಶ್ ಫೀಲ್ ಆಗ್ತೈತಿ. ಸೊ ನಾನು ಈಗ ಫ್ರೆಶ್ ಆಗಕ್ಕೆ ನ್ಯೂಡ್ ಅವರ ಇಲ್ಯುಮಿನೇಟಿಂಗ್ ಫೋಮಿಂಗ್ ಫೇಸ್ ಕ್ಲಿನ್ಸರನ್ನು ಯೂಸ್ ಮಾಡಕತ್ತೀನಿ. ಸೊ ಬರ್ರಿ ಪಟ್ ಅಂತ ಫ್ರೆಶ್ ಆಗಿ ಬರ್ತೀನಿ. ಈ ಕ್ಲಿನ್ಸರ್ ಒಳಗೆ ಕುಂಕುಮಾದಿ ಆಯಿಲ್ ಮತ್ತು ಗ್ರೀನ್ ಟೀ ಎಕ್ಸ್ಟ್ರಾಕ್ಟ್ ಐತಿ. ಅದರಿಂದ ಸ್ಕಿನ್ ಗ್ಲೋ ಮತ್ತು ಓವರ್ 21 ಪೊಟೆಂಟ್ ಸ್ಕಿನ್ ಲೈಟ್ನಿಂಗ್ ಆಗಿ ಡೀಪ್ಲಿ ಪೋರ್ಸನ್ನು ಕ್ಲೀನ್ಸ್ ಮತ್ತು ಆಯಿಲ್ ಕಂಟ್ರೋಲ್ ಮಾಡೋಕ್ಕೆ ಹೆಲ್ಪ್ ಆಗ್ತೈತಿ. ಕುಂಕುಮಾದಿ ಆಯಿಲ್ ಇದು ಸ್ಕಿನ್ ಟೆಕ್ಸ್ಚರನ್ನು ವಿತ್ ಗ್ಲೋ ಆ್ಯಂಡ್ ಲ್ಯುಮಿನಿಯಸ್ ಕಾಂಪ್ಲೆಕ್ಷನ್ ರಿವೈವ್ ಮಾಡೋಕ್ಕೆ ಹೆಲ್ಪ್ ಮಾಡ್ತೈತಿ. ಗ್ರೀನ್ ಟೀ ಒಳಗೆ ರಿಚ್ ವಿಟಾಮಿನ್ B2 ಇರೋದ್ರಿಂದ ಸ್ಕಿನ್ ಫರ್ಮ್ನೆಸ್ಗಾಗಿ ಕೊಲಾಜಿನ್ ಲೆವೆಲ್ಸ್ ಮೇಂಟೈನ್ ಮಾಡೋಕ್ಕೆ ಬೆನಿಫಿಷಿಯಲ್ ಆಗ್ತೈತಿ ಮತ್ತು ವಿಟಾಮಿನ್ ಇ ನ್ಯೂ ಸ್ಕಿನ್ ಸೆಲ್ ಗ್ರೋತನ್ನು ಸಪೋರ್ಟ್ ಮಾಡ್ತೈತಿ. ಈ ಫೋಮಿಂಗ್ ಫೇಸ್ ಕ್ಲೀನ್ಸರ್ ಒಳಗೆ ಸಾಫ್ಟ್ ಸಿಲಿಕಾನ್ ಬ್ರಿಸ್ಟಲ್ ಬ್ರಷ್ ಬರ್ತೈತಿ, ಅದು ಪ್ಯಾಂಪರಿಂಗ್ ಕ್ಲೀನ್ಸ್ ಪ್ರೊವೈಡ್ ಮಾಡ್ತೈತಿ, ಮತ್ತು ಸ್ಕ್ರಬ್ ಬೊಟ್ಯಾನಿಕಲ್ಸ್ ಇದು ಕುಂಕುಮಾದಿ ಆಯಿಲ್ಗೆ ನ್ಯಾಚುರಲ್ ಸ್ಕಿನ್ ಇಲ್ಯುಮಿನೇಷನ್ ಒಳಗೆ ಎಕ್ಸಲೆಂಟ್ ಬ್ಯೂಟಿ ಆಯಿಲ್ ಇಫೆಕ್ಟಿವ್ ಮಾಡೋಕ್ಕೆ ಹೆಲ್ಪ್ ಮಾಡ್ತೈತಿ. ಹಾ ಮಸ್ತ್ ಏನು ಫ್ರೆಶ್ ಫೀಲ್ ಆಗಕತ್ತೈತಿ. ಕರೋನ ಅಂಗಳೆ ಮುಖ ಏನು ಪರಿ ಡಲ್ ಏನು ಪರಿ ಟೈರ್ಡ್ ಅನ್ಸಾಕತ್ತಿತ್ತು. ಸೊ ನೋಡ್ರಿ ಈಗ ಕ್ಲಿನ್ಸರ್ ಯೂಸ್ ಮಾಡಿದ್ಮೇಲೆ ಮುಖದ ಮೇಲೆ ಒಂಥರ ಗ್ಲೋ ಬಂದೈತಿ, ಮತ್ತೊಂಥರ ಏನೋ ಬ್ಯಾಕ್ ಎನರ್ಜಿ ಬಂತು ಅನ್ಸಾಕತ್ತೈತಿ. ಸೊ ನಿಮಗೂ ಏನಾದರೂ ಚೆಕ್ ಮಾಡೋದಿತ್ತಂದ್ರೆ ಈ ಕ್ಲಿನ್ಸರನ್ನು ಟ್ರೈ ಮಾಡಿ ನೋಡೋದಿತ್ತಂದ್ರೆ ನಾನು ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಲಿಂಕ್ ಹಾಕಿರ್ತೀನಿ, ಖಂಡಿತ ಚೆಕ್ ಮಾಡ್ಬೋದು. ಏನು ತೊಗೊಂಬರ್ಲಿ? ಚಿಪ್ಸ್ ಕೆಮ್ಮಿ ಕೆಮ್ಮಿ ಇಡಾಕತ್ತಿ ನೋಡಿ, ಚಿಪ್ಸ್ ತಿತ್ತಾಳತ್ತ. ನಾ ಏನ್ ಹೇಳಿನಿ ಈಗ 3-4 days ಏನು ತಿನ್ನುದಿಲ್ಲ, ಕೆಮ್ಮಿ ಓನ್ಲಿ ಹೆಲ್ದಿ ಫುಡ್ ಅಂತ. ರಾತ್ರಿ ಯಾರು ಕೆಮ್ಮವ್ರ? ರಾತ್ರಿ ಯಾರು ಕೆಮ್ಮವ್ರ? ಮತ್ತ ನೀ ಆರಾಮಾಗು, ಬಾಳ ಚಿಪ್ಸ್ ತರೋ. ನಾ ತೋರ್ಸ್ಕೊಂಡ್ಬರ್ಲಿ ದವಾಖಾನಿಗ? ಈ ಬೇಬವ್ವರೆ ಕೆಮ್ಮಾಕತ್ತೈತಿ, ನೀ ಹೊಟ್ಟೆನ್ ಬೇಬವ್ವ ಏನಂತ ನೋಡ್ಕೊಂಬರೋಣಲ್ಲ. ಓಕೆ, ಡಾಕ್ಟರ್ ಕೇಳ್ತೇನೆ ನಾ. ನಮ್ಮ ಸಾನು ಚಿಪ್ಸ್ ಬೇಡ ಅತ್ತಾಳು, ವೈಲನದ್ ಕೇಳ್ತೀನಿ. ಹಾ, ಈ ಬೇಬಿ ಚಿಪ್ಸ್ ಬೇಡ ಆತೈತಿ, ಇನ್ನೀ ಹೊಟ್ಟೆನ್ ಬೇಬಿ ಏನಾನಾತೈತ್ ನೋಡ್ಕೊಂಬರ್ಲಿ ಡಾಕ್ಟರ್ ಕಡೆ ಹೋಗಿ. ಹಾ, ಅದು ಚಿಪ್ಸ್ ತಿತ್ತೈತಿ, ನೀನು ಚಿಪ್ಸ್ ತಿನ್. ಎರಡು ದಿನ ಕಾರ್ ತಗೊಂಡು ಓಡಾಡಕತ್ತೀವಿ, ಬರೀ ಕಾರ್ ಒಳಗೆ ಬ್ಲಾಗ್ ಮಾಡ್ದಂಗ ಅನ್ಸೋದೈತಿ. ಅದಕ್ಕೆ ನಿಮ್ಗೆ ಎಂಟರ್ಟೈನ್ ಆಗ್ಲೈತ, ನಾವು ಬೈಕ್ ಮೇಲೆ ಓಡಾಡ್ತಿರ್ತೀವಿ. ಸೊ ದಟ್ ಹೊರಗಿಂದ ಒಂದು ಸ್ವಲ್ಪ ಏನಾರು ಏನಾರು ತೋರಿಸ್ಕೊತ ಹೋಗ ಬರ್ತೈತಿ. ಕಾರ್ ಒಳಗೆ ಹೋದ್ರೆ ಬರೀ ನಮ್ಮ ಕಣ ನೋಡ್ಬೇಕಾಗ್ತಪ್ಪ. ಅಪಾಯಿಂಟ್ಮೆಂಟ್ಗಿಂತ ಆಲ್ರೆಡಿ ಹಾಫ್ ಆನ್ ಅವರ್ ಲೇಟ್ ಆಗೈತಿ. ಡಾಕ್ಟರ್ ಇವತ್ತು ಸಿಗಬೇಕು, ಇವತ್ತು ಚೆಕಪ್ ಆಗಬೇಕು ಅಂದ್ರೆ ಇಂಪಾರ್ಟೆಂಟ್ ಕೆಲಸ ಕಂಪ್ಲೀಟ್ ಆಗ್ತದೆ. ಕಟ್ ಅಲ್ಲ, ಕಂಪ್ಲೀಟ್ ಆಗ್ತದೆ. ಎರಡು ತಾಸು ಬಂದು ಗೊತ್ತೀಗ ಇನ್ನೂರು ನಂಬರ್ ಬರ್ತದೆ.
ಸೊ ಚಲೋ ಫೈನಲಿ ಚೆಕಪ್ ಆಯ್ತು. ಕಂಪ್ಲೀಟ್ 3 ತಾಸು ಕೂತಿದ್ವಿ ಹಾಸ್ಪಿಟಲ್ ಒಳಗ. ಈ ಸರ್ತಿ ಬಹಳ ಅಂದ್ರೆ ಬಹಳ ವೇಟ್ ಮಾಡಕಾಯ್ತು. ಪ್ರತಿ ಸಲ ಇಷ್ಟ ಆಗಂಗಿಲ್ಲ ಆಕ್ಚುಲಿ. 15 ನಿಮಿಷ ಅಥವಾ 20 ನಿಮಿಷನಾಗ ನಂಬರ್ ಬಂದ್ ಬಿಡ್ತೈತಿ. ಹಾ, ಮ್ಯಾಕ್ಸಿಮಮ್ 1/4 ತಾಸು. ಬಟ್ ಈ ಸರ್ತಿ ಬಹಳ ಅಂದ್ರೆ ಬಹಳ ರಶ್ ಇತ್ತು. ಹಿಂಗಾಗಿ ಈಗ ಲಿಟ್ರಲಿ 3 ತಾಸು ಆಯ್ತು ನಾವು ಹಾಸ್ಪಿಟಲ್ ಒಳಗೆ ಕೂತಿದ್ವಿ. ನಮ್ಮವ್ರ ಹತ್ರ ಗ್ಯಾಸ್ ಹತ್ತು. ಸೊ ಚಲೋ ಮನೆಗೆ ಹೋಗೋಣ, ಆಮೇಲೆ ಮಾತಾಡೋಣ ಅಂತ. ಏನ್ ಬೇಕು? ಏನ್ ಬೇಕು? ಈಗ ಬ್ಯಾಡ್ ಈಗ ನಾವು ಈಗ ಜಸ್ಟ್ ಬಂದಿಲ್ಲ, ಒಂದ್ 2 ಮಿನಿಟ್ಸ್ ಕುಂಡಿರ್ತೀವಿ. ಈಗ ಒಂದ್ 2 ಮಿನಿಟ್ಸ್ ಕುಂಡಿರ್ತೀವಿ, ಆಮೇಲೆ ಮಾಡ್ನಿ. ಏನ್ ಮಾಡಕ್ಕೆ ಅದಿ ಡಾಕ್ಟರ್ ಡೆಂಟಿಸ್ಟ್ ಆಗ್ತಾರೆ. ಅಲ್ಲಿ ಮಮ್ಮಿದ್ ನೋಡೋಕ್ ಮಮ್ಮಿದ್ ನೋಡೋಕ್ ಬಾಯ್ ಆ ಮಾಡತ್ತೆ ಮಮ್ಮಿಗೆ. ಏ ಚೂಪ್ ಮಾಡ್ಬೇಕಾದ್ರೆ ಹಿಂಗ ದೊಡ್ಡದ್ ಮಾಡಿ ನೀ ಬಾಳ. ಹಾ, ಈಗ ಕರೆಕ್ಟ್ ನೋಡ. ಮೂರ್ ಮಂದಿ ಕುಂಡ್ರ ಜಾಗ ಚಲೋ ಐತಿಲ್ಲ. ಯಾಕಂದ್ರೆ ಹೊರಗಿಡ್ ನಂದು ಬಳಕ್ ಬೇಡಿಲ್ಲ, ಕಾಲಾಗ ಆಗ್ತೈತೆ. ಅದು ಮೂರ್ ಮಂದಿ ಕುಂಡ್ರ ಖರೆ ಬಹಳ ದಂಡಿಗೆ ಆಯ್ತದಿನ. ಈ ಕಡೆ ಬರ್ಬೇಕು, ಅಲ್ಲಿ ಓಡಾಡುಮ್ದಾಗ ಕಾಲಿಗೆ ಬಡಿತದ ಸ್ಟೆಪ್ಸ್ ಮೇಲಿಂದ. ಪೂರ ಈ ಕಡೆ ದಂಡಿಗೆ ಸರಿಸ್ಬೇಕು. ಒಂದೇ ಇಲ್ಲ ಅಂದ್ರೆ ಸೀದಾ ಹೊರಗಿಡ್ಬೇಕು ಅದನ್ನ. 5:00 ಕೂತೀವಿ, 9:00 ಬಿಟ್ಟಿವಿ ನೋಡು. ಬಂದಿವಿ ಇಲ್ಲಿ ಲಾಸ್ಟ್ ಪೇಷಂಟ್ ಶ್ರೀನ. ಕಾಣಂಗಿಲ್ಲ ಅದು, ಬರಂಗಿಲ್ಲ ಅದು. ಯಾರದ ಶಾದಿ? ನಿಂದಾತು. ಮತ್ ನೀ ಇಲ್ಲೇದಿಲ್ಲ, ಶಾದಿ ಅಣ್ಣ ಹೋಗುದಿರ್ತತಿ. ಗಂಡನ್ ಮನಿ ಹೋಗುದಿರ್ತತಿ ಶಾದಿ ಆಗಣ. ಜಸ್ಟ್ ಡಿನ್ನರ್ ಆಯ್ತು. ಆಕ್ಚುಲಿ ಹಾಸ್ಪಿಟಲ್ದಿಂದ ಬರ್ಬೇಕಾದ್ರೆ ಆಲ್ರೆಡಿ ಭಾಳ ಲೇಟ್ ಆಗಿತ್ತು. ಹಿಂಗಾಗಿ ಫಸ್ಟ್ ಫ್ರೆಶ್ ಆಗಿ ಡಿನ್ನರ್ ಮಾಡಿದ್ವಿ, ಊಟ ಮಾಡಿದ್ವಿ, ಆಮೇಲೆ ನಿಮಗೆ ಸಿಗಾಕತ್ತೀನಿ. ಸೊ ಬ್ಲಡ್ ರಿಪೋರ್ಟ್ಸ್ ಬಗ್ಗೆ ಆಮೇಲೆ ಹೇಳ್ತೀನಿ ಅಂತ ಹೇಳಿದ್ನಿ. ನಂಗೆ ಈಗ ಸದ್ಯ 6th ಮಂತ್ ರನ್ನಿಂಗ್ ಐತಿ. ಸೊ ಈ ಸರ್ತಿ ನಂಗೆ ಬ್ಲಡ್ ಟೆಸ್ಟ್ ಹೇಳಿದರು. ಬ್ಲಡ್ ಟೆಸ್ಟ್ ಒಳಗೆ ನಾರ್ಮಲಿ ಅಂದರೆ ನಮಗೇನು ಡಾಕ್ಟರ್ ಲ್ಯಾಂಗ್ವೇಜ್ ತಿಳಿಯಂಗಿಲ್ಲಲ್ಲ, ಆದರೂ ನಾವು ಫಸ್ಟ್ ನೋಡ್ತೀವಲ್ಲ ಒಂದು ಸ್ವಲ್ಪ ರಿಪೋರ್ಟ್ಸ್ ಅದು. ಸೊ ಆವಾಗ ಹಿಮೋಗ್ಲೋಬಿನ್ ಲೆವೆಲ್ ಕಡಿಮೆ ಬಂದಿತ್ತು ಅಂತ ಸ್ವಲ್ಪ ನಾವು ಗಾಬರಿನ ಆಗಿದ್ವಿ. ಏನಪ್ಪ ಎಚ್ ಬಿ ಕರೆಕ್ಟ್ ಇದ ಟೈಮ್ ಒಳಗೆ ಕಡಿಮೆ ಆಗೈತಿ, ಹೆಂಗೆ ಇನ್ಕ್ರೀಸ್ ಮಾಡೋದು, ಎಚ್ ಬಿ ಲೆವೆಲ್ ಇರೋ ಫ್ರೂಟ್ಸ್ ಆಗಲಿ ಫುಡ್ ಆಗಲಿ ಇನ್ನೆಲ್ಲ ತಿನ್ನಬೇಕು ಅಂತ ಹೀಗೆಲ್ಲ ನಾವು 2-3 ದಿನ ಆಯಿತು ಡಿಸ್ಕಸ್ ಮಾಡೋಕ್ಕತ್ತಿದ್ವಿ. ಬಟ್ ಡಾಕ್ಟರ್ ಕಡೆ ಹೋಗೋಣ, ರಿಲೀಫ್ ಆಯಿತು. ಅದಕ್ಕಿಂತ ಪೈಲ ಭಾಳ ಅಂದ್ರೆ ಭಾಳ ಟೆನ್ಷನ್ ಬಂದಿತ್ತು. ಬಿಕಾಸ್ ಡಾಕ್ಟರ್ ಏನು ಹೇಳಿದ್ರು ಅಂದ್ರೆ ಸದ್ಯ ಪ್ರೆಗ್ನೆನ್ಸಿ ಇದ್ದಾಗ ಬ್ಲಡ್ ಏನಾಯ್ತಲ್ಲ ಅದು ವಾಟರಿ ಆಗ್ತತಿ, ಹಿಂಗಾಗಿ ಎಚ್ ಬಿ ಕಮ್ಮಿ ತೋರಿಸ್ತತಿ. ಬಟ್ ಅದ್ರದ್ದೇನು ಪ್ರಾಬ್ಲಮ್ ಇಲ್ಲ, ನಾರ್ಮಲ್ ಐತಿ, ಓಕೆ ಐತಿ. ಸೊ ಎಲ್ಲ ರಿಪೋರ್ಟ್ಸ್ನೂ ಓಕೆ ಅದಾವು, ಹಿಂಗಾಗಿ ಏನು ಹಂಗೇನು ಅಂತಪರಿ ಟೆನ್ಷನ್ ತೊಗೊಳ್ಳೋ ನೆಸೆಸಿಟಿ ಇಲ್ಲ ಅಂತ ಹೇಳಿದರು. ಫಸ್ಟ್ ನಾವು ಭಾಳ ಟೆನ್ಷನ್ ತೊಗೊಂಡಿದ್ವಿ, ಭಾಳ ಅಂಜಿದ್ವಿ ಏನು ಡಾಕ್ಟರ್ ಏನು ಹೇಳ್ತಾರಪ್ಪ ಅಂತ ಅನ್ನೋರ್ಗತ್ಲೆ. ಬಟ್ ಎವ್ರಿಥಿಂಗ್ ಈಸ್ ಫೈನ್, ಎವ್ರಿಥಿಂಗ್ ಈಸ್ ಓಕೆ. ಸೊ ಈಗ ನೆಕ್ಸ್ಟ್ ಮಂತ್ ಕರೆದಾರು ಡೈರೆಕ್ಟ್, 1 ತಿಂಗಳು ಬಿಟ್ಟು. ಆಲ್ರೆಡಿ ನಂಗೇನು 5th ಮಂತ್ ಒಳಗೆ ಟ್ಯಾಬ್ಲೆಟ್ಸ್ ಇದ್ದು ಅವನ್ನ ಎಲ್ಲ ಕಂಟಿನ್ಯೂ ಮಾಡೋಕ್ಕೆ ಹೇಳಾರು, ಐಯರ್ನ ಕ್ಯಾಲ್ಶಿಯಮ್ ಅದು ಎಲ್ಲ. ಸೊ ಹಿಂಗಾಗಿ ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಮುಗಿಸಾಕತ್ತೀನಿ. ಹೋಪ್ಸು ನಿಮಗೆ ಇವತ್ತಿನ ವ್ಲಾಗ್ ಇಷ್ಟ ಆಗೈತಿ ಅಂತ ಅಂದ್ಕೊಳಕತ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಬಟನ್ ಖಂಡಿತ ಕ್ಲಿಕ್ ಮಾಡಿರಿ. ಇನ್ನೂ ತನಕ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ ಒಳಗೆ. ಬಾಯ್ ಬಾಯ್.